हरे कृष्णा गरिगो, हरे कृष्णा माता जी हरे कृष्णा दंडोत हरे कृष्णा जय लक्ष्मी प्रणाम, माता जी, हरे हरे कृष्णा कृष्णा माता मंडल जी जय मोदक लक्ष्मी जी माता दंडोत जी, प्रणाम माता जी, हरे कृष्णा माता जी दंडोत कृष्णा प्रणाम, एलरिको स्वागत इस्कॉन शिक्षा हरे प्रसिद्ध कृष्णा पड़ोसी, माता जी, हरे कृष्णा हरे माता, कृष्णा जगन्नाथ बलदेव सुभद्रा सुदर्शन के जय, गौर निताय भगवान के जय, परशुराम भगवान के जय, गिरि गोवर्धन के जय, वामनदेव भगवान के जय। प्रार्थने अमज्ञानतिमिरांधस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे, निर्विशेषशून्यवादी पाश्चात्यदेशधारिणे। जय श्री कृष्ण चैतन्य प्रभु नित्यानंद, श्री अद्वैत गदाधारा श्रीवासादि गौर भक्तवृंदा। हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे। ಹತ್ತನೇ ಅಧ್ಯಾಯದ ಆರನೇ ಶ್ಲೋಕ ನೋಡೋಣ. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತಾ ಯೇಷಾಂ ಲೋಕ ಇಮಾ ಪ್ರಜಾಃ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ಎಲ್ಲರೂ ನನ್ನಿಂದ ಬಂದರು, ನನ್ನ ಮನಸ್ಸಿನಿಂದ ಹುಟ್ಟಿದ್ದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಇಲ್ಲಿ ಭಗವಂತ ಅವರ ಒಂದು ವಿಭೂತಿ ಯೋಗದಲ್ಲಿ ವಿಷಯ ತಿಳಿಸ್ತಾ ಇದ್ದಾರೆ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು. ಈ ನಾಲ್ವರು ಮಹರ್ಷಿಗಳು ಯಾರು, ಸಪ್ತ ಋಷಿಗಳು ಯಾರು ಅನ್ನೋದನ್ನ ನಾವು ನೋಡೋಣ. ಸ್ವಲ್ಪ ಭಾಗವತಮಲ್ಲಿ ಬರುತ್ತೆ. ಏಳು ಋಷಿಗಳು ಯಾರ್ಯಾರು ಅಂದ್ರೆ, ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ, ಕಶ್ಯಪ, ವಸಿಷ್ಠ, ವಿಶ್ವಾಮಿತ್ರ. ಇವರು ನಾಲ್ಕು, ಇವರು ಏಳು ಸಪ್ತ ಋಷಿಗಳು. ಮತ್ತೆ ಅದರ ಪೂರ್ವ ಅಂದ್ರೆ ಏನು, ಅವ್ರಕ್ಕಿಂತ ಮುಂಚೆ ಈ ನಾಲ್ವರು ಮಹರ್ಷಿಗಳು. ನಾಲ್ವರು ಮಹರ್ಷಿಗಳು ಯಾರ್ಯಾರು? ನಾಲ್ಕು ಕುಮಾರ, ಬ್ರಹ್ಮನ ಮಾನಸ ಪುತ್ರರು. ಮಾನಸ ಪುತ್ರರು ಯಾರು? ಸನಕ, ಸನಂದ, ಸನಾತನ, ಸನತ್ ಕುಮಾರ. ಇವರು ನಾಲ್ವರು ಮಹರ್ಷಿಗಳು. ಅದ್ರ ಜೊತೆಗೆ ಹದಿನಾಲ್ಕು ಮನುಗಳು. ಎಷ್ಟು ಜನ ಮನು ಇದ್ದಾರೆ? ಕೋಟಿ ಅಲ್ವಾ? ಹದಿನಾಲ್ಕು ಮನುಗಳಿದ್ದಾರೆ. ಸೊ ಎಲ್ಲ ಸೇರಿಸಿದ್ರೆ ಎಷ್ಟಾಯ್ತು? ಹದ್ನಾಲ್ಕು ಮನು, ಏಳು ಸಪ್ತರ್ಷಿ, ನಾಲ್ಕು ಕುಮಾರರು. ಅವರು ತುಂಬಾ ಗ್ರೇಟ್ ಋಷಿಗಳು, ನಾಲ್ವರು ಮಹರ್ಷಿ ಅಂತಾರೆ ಅವ್ರಿಗೂ. ಸೊ ಇವ್ರು ಇಷ್ಟು ಜನ ಸೇರಿಸಿದ್ರೆ ಎಷ್ಟಾಯ್ತು ಒಟ್ಟು? ಇಪ್ಪತ್ತೈದು. ಇಪ್ಪತ್ತೈದು ಆಯ್ತು. ಸೊ ಈ ಇಪ್ಪತ್ತೈದ್ಗೆ ಏನಂತಾರೆ ಅಂದ್ರೆ ಪ್ರಜಾಪತಿ ಅಂತಾರೆ. ಪ್ಯಾಟ್ರಿಯಾರ್ಚ್ ಅಂತಾರಲ್ಲ, ಪ್ಯಾಟ್ರಿಯಾರ್ಚ್ ಅಂದ್ರೆ ಇವರೇ. ಸೊ ಇವರಿಂದ ಆಕ್ಚುಲಿ ಇಡೀ ನಮ್ಮ ಈ ಬ್ರಹ್ಮಾಂಡದಲ್ಲಿರೋ ಏನು ಜೀವರಾಶಿಗಳಿದೆಯೋ ಅವರೆಲ್ಲ ಜನ್ಮ ತಗೊಂಡಿರೋದು ಈ ಇಪ್ಪತ್ತೈದು ಪ್ರಜಾಪತಿಗಳಿಂದ. ಬಟ್ ಈ ಪ್ರಜಾಪತಿಗಳ ಮೂಲ ಯಾರು? ಭಗವಂತ ಕೃಷ್ಣ. ಹೇಗಪ್ಪ ಇದು ಆಯ್ತು? ನಮ್ಗೆಲ್ರಿಗೂ ಗೊತ್ತು ಅಲ್ವಾ, ಭಗವಂತ ಕೃಷ್ಣನಿಂದ ಅವರ ಒಂದು ವಿಸ್ತರಣೆಯಿಂದ, ವಿಸ್ತಾರದಿಂದ ಮಹಾವಿಷ್ಣು ಅವತಾರ ಬರುತ್ತೆ. ಹೌದಾ? ಭಗವಂತ ಕೃಷ್ಣನಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಮತ್ತೆ ಅವರಿಂದ ಚತುರ್ವ್ಯೂಹ ಆಗ್ಬಿಟ್ಟು ಅಲ್ಲಿಂದ ಮಹಾವಿಷ್ಣು ಅವತಾರದಲ್ಲಿ ಮೊದಲಿಗೆ ಕಾರಣೋದಕ ಸಾಯಿ ವಿಷ್ಣು ಬರ್ತಾರೆ. ಹೌದಾ? ಕಾರಣ ಸಮುದ್ರದ ಮೇಲೆ ಮಲಗಿರ್ತಾರೆ ಅನಂತ ಶೇಷ ಮೇಲೆ. ಅವರ ಒಂದು ಏನು ಚರ್ಮದ ಪೋರ್ಸ್ ಇರತ್ತಲ್ಲ ತೂತು, ಅದರಿಂದ ಎಷ್ಟೊಂದು ಬ್ರಹ್ಮಾಂಡಗಳು ಸೃಷ್ಟಿ ಆಗತ್ತೆ. ಒಂದೊಂದು ಬ್ರಹ್ಮಾಂಡದೊಳಗಡೆ ಭಗವಂತ ಹೆಂಗ್ ಸೇರ್ತಾರೆ? ಗರ್ಭೋದಕ ಸಾಯಿ ವಿಷ್ಣು ಆಗಿ ಸೇರ್ತಾರೆ. ಇಡೀ ಒಂದೊಂದು ಪ್ರಪಂಚ ಹೇಗ್ ನೋಡ್ಕೋತಾರೆ ಅಂದ್ರೆ ಗರ್ಭೋದಕ ಸಾಯಿ ವಿಷ್ಣು ಆಗ್ಬಿಟ್ಟು ಅವರು
ಸೇರ್ತಾರೆ. ಅಂಡ್ ಪ್ರತಿಯೊಂದು ಗರ್ಭೋದಕ ಸಾಯಿ ವಿಷ್ಣು ಇನ್ನ ಒಂದು ಗರ್ಭ ಏನಿದೆಯೋ ಆ ಗರ್ಭದಿಂದ ಒಂದು ಕಮಲ ಹೂವು ಹೊರಗೆ ಬರುತ್ತೆ ಅಲ್ವಾ, ಆ ಕಮಲದ ಹೂವಿಂದ ಬ್ರಹ್ಮದೇವ ಸೃಷ್ಟಿಯಾಗ್ತಾರೆ. ಸೊ ಮೊದ್ಲಿಗೆ ಯಾರು ಸೃಷ್ಟಿಯಾಗಿರೋದು? ಬ್ರಹ್ಮದೇವ. ಅಂಡ್ ಬ್ರಹ್ಮದೇವ ಯಾರ ಗರ್ಭದಿಂದ ಸೃಷ್ಟಿಯಾಗಿರೋದು? ವಿಷ್ಣುವಿನ ಗರ್ಭದಿಂದ ಸೃಷ್ಟಿಯಾಗಿದ್ದು. ಅದಕ್ಕೆ ಏನ್ ಹೇಳ್ತಾರೆ ಇವರಿಗೆ ಬ್ರಹ್ಮದೇವರಿಗೆ ಏನಂತಾರೆ ಇನ್ನೊಂದು ಹೆಸರು ಅಂದ್ರೆ, ಯಾರಿಗಾರು ಗೊತ್ತಾ? ಹಿರಣ್ಯ ಗರ್ಭ ಅಂತಾರೆ. ಏನಂತಾರೆ? ಹಿರಣ್ಯ ಗರ್ಭ. ಹಿರಣ್ಯ ಅಂದ್ರೆ ವಿಷ್ಣು, ಗರ್ಭ ಅಂದ್ರೆ ಅವರ ಒಂದು ನಾಭಿಯಿಂದ ಬಂದಿರೋದು ಅಲ್ವಾ. ಸೊ ಅದಕ್ಕೆ ಬ್ರಹ್ಮನ ಹೆಸರು ಹಿರಣ್ಯ ಗರ್ಭ. ಓಕೆ. ಸೊ ಈ ಹಿರಣ್ಯ ಗರ್ಭ ಏನಿದ್ದಾರೋ ಇವರ ನಾಲ್ಕು ಫಸ್ಟ್ ಕುಮಾರರು ಹುಡ್ತಾರೆ. ಕುಮಾರರು ಸನಕ ಸನಾತನ ಸನಂದ ಸನತ್ಕುಮಾರ ಅಲ್ವಾ. ಸೊ ಆಕ್ಚುಲಿ ಬ್ರಹ್ಮದೇವನ್ಗೆ ಏನು ಜ್ಞಾನ ಯಾರು ಕೊಟ್ಟಿರೋದು? ಭಗವಂತ ಕೃಷ್ಣ ಕೊಟ್ಟಿರೋದು, ವಿಷ್ಣುವಿಂದ ಬಂದಿರೋದು. ಹೌದಾ? ಸೊ ಈಗ ಬ್ರಹ್ಮನ ಕೆಲಸ ಏನು, ಕರ್ತವ್ಯ ಏನು? ಈ ಸೃಷ್ಟಿಯ ನಿರ್ಮಾಣ ಮಾಡ್ಬೇಕು. ಬಟ್ ಈ ಸೃಷ್ಟಿ ನಿರ್ಮಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಕ್ಕಳು ಜನ್ಮ ತಗೊಂಡ್ರು, ನಾಲ್ಕು ಕುಮಾರರು. ಹೌದಾ? ಮಾನಸ ಪುತ್ರರು ಬಂದ್ರು. ಸೊ ಈಗ ಪುತ್ರರಿಗೆ ಏನ್ ಹೇಳ್ತಿದ್ದಾರೆ ಬ್ರಹ್ಮದೇವರಂದ್ರೆ, ಇವಾಗ ನೀವು ಮದುವೆ ಆಗ್ಬಿಟ್ಟು ಈ ಸೃಷ್ಟಿನ ಮುಂದುವರಿಸ್ಬೇಕು ಅಂತ ಹೇಳಿದ್ರೆ, ಈ ಕುಮಾರರು ಏನಂದ್ರೆ ಇವರು ಇವ್ರಿಗೆ ಹುಟ್ಟದಾಗಿಂದಾನೆ ಜನ್ಮದಿಂದಾನೆ ಅವ್ರು ತುಂಬಾ ಜ್ಞಾನಿಗಳು ಇವರು. ಸೊ ಇವ್ರಿಗೊತ್ತು ಈಗ ಮದುವೆ ಮಕ್ಕಳು ಸಂಸಾರ ಅಂದ್ರೆ ಎಷ್ಟು ಇಕ್ಕಟ್ಟು ಇದೆಲ್ಲ, ಯಾತಿಕ್ ನಮ್ಗೆ ಅದೆಲ್ಲ ಬೇಡ ಅನ್ಕೊಂಡು ಅವ್ರೇನ್ ಮಾಡಿದ್ರು, ನಾವು ಇದನ್ನ ಮಾಡಕ್ಕೆ ತಯಾರಿಲ್ಲ, ನಾವು ಸಿದ್ಧರಾಗಿಲ್ಲ ಅಂತ ಈ ಕುಮಾರರು ಏನ್ ಮಾಡಿದ್ರು, ಅವ್ರ ಕೈಯಲ್ಲಿರೋ ಕಮಂಡಲು ತಗೊಂಡು ಅವರೇ ಅವ್ರ ಮೇಲೆ ಅವರೇ ಶಾಪ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾವು ಯಾವಾಗ್ಲೂ ಹೀಗೆ ಇದೇ ವಯಸ್ಸಲ್ಲೇ ಇರ್ಬೇಕು, ನಾವು ಕುಮಾರರಾಗೆ ಉಳ್ಕೋಬೇಕು, ನಾವು ನಮ್ಮ ಒಂದು ವಯಸ್ಸು ಮೇಲೆ ಏರ್ಲೇಬಾರ್ದು ಅಂತ ನಾವು ಜಸ್ಟ್ ಕುಮಾರರಾಗೆ ಉಳ್ಕೋಬೇಕು ಅಂತ ಅವ್ರ ಮೇಲೆ ಅವರೇ ಶಾಪ ಮಾಡ್ಕೊಂಡ್ರು. ಅದರಿಂದ ಅವ್ರು ಕುಮಾರರಾಗೆ ಉಳ್ಕೊಂಡಿದ್ದಾರೆ, ನಾಲ್ಕು ಕುಮಾರರು. ಸೊ ಅವ್ರು ಯಾವಾಗ್ಲೂ 5 ವರ್ಷದ ಕುಮಾರರಾಗಿರ್ತಾರೆ, ಏನು ಬಟ್ಟೆ ಹಾಕೊಳ್ದೆ ಎಲ್ಲ ಕಡೆ ಅವ್ರು ಹೋಗ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಸೊ ಇವಾಗ ಬ್ರಹ್ಮದೇವನ್ ಕೆಲ್ಸ ಏನಪ್ಪ ಅಂದ್ರೆ ಸೃಷ್ಟಿ ಮಾಡೋದು. ಸೊ ಇವ್ರ ಮಕ್ಳು ಮಾತು ಕೇಳ್ತಾ ಇಲ್ಲ. ಈಗ ತಂದೆಯ ಮಾತು ಮಕ್ಳು ಕೇಳದೆ ಆದ್ರೆ ಏನಾಗತ್ತೆ ತಂದೆಗೆ? ಏನಾಗತ್ತೆ? ಕೋಪ ಬರುತ್ತೆ. ಹೌದಾ? ಈಗ ಬ್ರಹ್ಮದೇವ ಆ ಕೋಪನ ಹೊರಗಡೆ ತೋರಿಸ್ಕೊತಾ ಇಲ್ಲ, ಬಟ್ ಒಳಗಡೆ ಇದೆ ಅದು. ಸೊ ಅದೇ ಕೋಪ ಏನಿದೆ, ಆ ಕ್ರೋಧ ಏನಾಗಿದೆ, ಅದನ್ನ ಅವರ ಎರಡು ಹುಬ್ಬಿನ ಮಧ್ಯದಿಂದ ಒಂದು ಮ್ಯಾನಿಫೆಸ್ಟ್ ಆಗ್ಬಿಟ್ಟು ರುದ್ರ ಅಂತ ಬರ್ತಾರೆ. ರುದ್ರ ಅಂದ್ರೆ ಶಿವ. ಸೊ ಶಿವನಿಗೆ ಹೇಳ್ತಾರೆ, ಸೊ ನೀನ್ ಈ ತರ ಸೃಷ್ಟಿನ ನಿರ್ಮಾಣ ಶುರು ಮಾಡು ಅಂತ. ಸೊ ಬಟ್ ಆದ್ರೆ ನಿರ್ಮಾಣ ಮಾಡೋದು ಆಕ್ಚುಲಿ ಬ್ರಹ್ಮದೇವನ ಕೆಲ್ಸ ಅಲ್ವಾ. ಶಿವನ ಕೆಲ್ಸ ಏನು ಅಂದ್ರೆ ನಾಶ ಮಾಡೋದು ಅಲ್ವಾ. ಸೃಷ್ಟಿ ಕ್ರಿಯೇಷನ್ ಮೇಂಟೆನೆನ್ಸ್ ಆನ್ಹಿಲೇಷನ್ ಅಲ್ವಾ. ಸೊ ಇವ್ರದು ಮಾಡೋದು ಶಿವನ ಕೆಲ್ಸ ಏನು? ಲಯ ಮಾಡೋದು ಅಲ್ವಾ, ಅದು ಶಿವನ್ ಕೆಲ್ಸ. ಬಟ್ ಸೃಷ್ಟಿ ಕೆಲ್ಸ ಬ್ರಹ್ಮದೇವನ್ದು. ಸೊ ಈ ಬ್ರಹ್ಮದೇವನ ಎಷ್ಟೊಂದು ಶರೀರದ ಭಾಗಗಳಿಂದ ಕೆಲವರು ಋಷಿಗಳು ಬರ್ತಾರೆ, ಅವರ ಒಂದು ಯೋಚನೆಯಿಂದ ನಾರದ ಮುನಿ ಬರ್ತಾರೆ, ಅವರ ಒಂದು ಶ್ವಾಸ ಗಾಳಿ ಆಡ್ತಾರೆ ಶ್ವಾಸದಿಂದ ವಸಿಷ್ಠ ಬರ್ತಾರೆ, ಅವರ ಒಂದು ಹೆಬ್ಬೆರಳಿಂದ ದಕ್ಷ ಬರ್ತಾರೆ, ಅವರ ಒಂದು ಸ್ಪರ್ಶದಿಂದ ಭೃಗು ಬರ್ತಾರೆ, ಅವರ ಒಂದು ಕೈಯಿಂದ ಅವರ ಕಿವಿಯಿಂದ ಪುಲತ್ಸ್ಯ ಬರ್ತಾರೆ, ಬಾಯಿಂದ ಅಂಗೀರ ಬರ್ತಾರೆ, ಅವರ ಮೈಂಡ್ ಅದೇನು ಮನಸ್ಸಿನಿಂದ ಮರೀಚಿ ಬರ್ತಾರೆ, ಅವ್ರ ಕಣ್ಣಿಂದ ಅತ್ರಿ ಬರ್ತಾರೆ, ಅವರ ಒಂದು ನೆರಳಿಂದ ಕರ್ದಮ ಮುನಿ ಬರ್ತಾರೆ. ಈ ತರ ಅವರ ಎಷ್ಟೊಂದು ಭಾಗ ಭಾಗಗಳಿಂದ, ಶರೀರದ ಹಲವಾರು ಭಾಗಗಳಿಂದ, ಬ್ರಹ್ಮದೇವನ ಹಲವಾರು ಭಾಗಗಳಿಂದ ಎಲ್ಲ ಕ್ರಿಯೇಟ್ ಋಷಿಗಳೆಲ್ಲ ಬರ್ತಾರೆ. ಸೊ ಬಟ್ ಆದ್ರೆ ಬ್ರಹ್ಮದೇವನ ಒರಿಜಿನಲ್ ಕಾಸ್ ಯಾರು? ಬ್ರಹ್ಮದೇವ ಯಾರಿಂದ ಬಂದಿರೋದು? ಅದು ಗರ್ಭೋದಕ ಸಾಯಿ ವಿಷ್ಣು. ಗರ್ಭೋದಕ ಸಾಯಿ ವಿಷ್ಣು ಯಾರಿಂದ ಬಂದಿರೋದು? ಕಾರಣೋದಕ ಸಾಯಿ ವಿಷ್ಣು. ಕಾರಣೋದಕ ಸಾಯಿ ವಿಷ್ಣು ಯಾರಿಂದ ಬಂದಿರೋದು? ಆ ತರ ನಾವು ನೋಡಿದ್ರೆ ಮೂಲ ಯಾರು ಇವ್ರು ಎಲ್ಲರಿಗೂ? ಮೂಲ ಯಾರು? ಕೃಷ್ಣ ಅಲ್ವಾ. ಸೊ ಈ ವಿಭೂತಿ ಯಾರಿಗೆ ಸೇರಿದ್ದು? ಇದು ಬ್ರಹ್ಮನ ವಿಭೂತಿ ಅಲ್ಲ ಅಲ್ವಾ, ಇದು ತಂದೆಯ ವಿಭೂತಿ. ತಂದೆಗೆ ಏನಂತಾರೆ? ಪಿತಾಮಹ ಅಂತಾರೆ ಅಲ್ವಾ. ಏನ್ ಹೇಳ್ತಾರೆ ಇಲ್ಲಿ? ಹೇಳ್ತಿದ್ದಾರೆ ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು ಕರೀತಾರೆ. ಅಂಡ್ ಕೃಷ್ಣನನ್ನು ಪ್ರ ಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ. ಸೊ ಇದು ಆಕ್ಚುಲಿ ಭಗವಂತ ಅಲ್ಲಿ ತಿಳಿಸ್ಕೊಡ್ತಾರಂತ ವಿಭೂತಿ ಅಲ್ವಾ. ಸೊ ಇಲ್ಲಿ ನೋಡಿ ನಾವು ನೋಡ್ಬೋದು
ನಿಮಗದೇ ಹೇಳಿದ್ದು, ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತೆಗಳ ಲೆಕ್ಕದ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಆಕ್ಚುಲಿ ಹಾ, ಸೃಷ್ಟಿ ಮಾಡ್ಲಿಕ್ಕಿಂತ ಮುಂಚೆ ತಪಸ್ ಮಾಡ್ತಾರೆ ಬ್ರಹ್ಮ ದೇವರು. 1 ವರ್ಷ ಕಾಲ, ಎಷ್ಟು ವರ್ಷ? 1 ವರ್ಷ ದೇವತೆಗಳ ಲೆಕ್ಕ. ದೇವತೆಗಳ ಲೆಕ್ಕ ಅಂದ್ರೆ ಏನರ್ಥ? ಇಲ್ಲಿಯ 6 ತಿಂಗಳು, ಭೂಮಿ ಮೇಲೆ 6 ತಿಂಗಳು, ದೇವತೆಗಳಿಗೆ 1 ದಿನ ಲೆಕ್ಕ, ಹೌದಾ? ಸೊ ಅಷ್ಟು 1000 ವರ್ಷ ಬ್ರಹ್ಮದೇವರು ತಪಸ್ ಮಾಡಿದಾಗ ಅವಾಗ ಅವರಿಗೆ ಜ್ಞಾನೋದಯ ಆಗತ್ತೆ, ಹೇಗೆ ಸೃಷ್ಟಿ ಮಾಡಬೇಕು. ಸೊ ಅದಕ್ಕೆ ಅನಂತರ ಬ್ರಹ್ಮನಿಂದ ಸನಕ, ಸನಂದನ, ಸನಾತನ, ಸನತ್ ಕುಮಾರ ಬಂದರು. ಅವರಿಂದ ಅನಂತರ ರುದ್ರ ಬಂದರು. ಯಾಕಂದ್ರೆ ಮಕ್ಕಳು ಮಾತು ಕೇಳಿದಾಗ ಆ ಕೋಪನೆ ರುದ್ರರಾಗಿ ಬರುತ್ತೆ, ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಸಪ್ತ ಋಷಿ, ಈ ರೀತಿಯಾಗಿ ಎಲ್ಲಾ ಬ್ರಾಹ್ಮಣರು, ಕ್ಷತ್ರಿಯರು, ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಹುಟ್ಟಿದರು. ಸೊ ಎಲ್ಲರೂ ನೋಡಿ, ಆ ಸಮಯದಲ್ಲೇ ಎಲ್ಲ ಹೊರಗಡೆ ಬಂದಿರೋದು, ಬ್ರಾಹ್ಮಣರಾಗ್ಲಿ, ಕ್ಷತ್ರಿಯರಾಗ್ಲಿ, ಪ್ರತಿಯೊಬ್ರು. ಈ ತರ ಸೃಷ್ಟಿಯ ಒಂದು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಸೊ ಎಲ್ಲಾ ಜೀವಿರಾಶಿಗಳು ವಿವಿಧ ಲೋಕಗಳಲ್ಲಿ, ಅಂದ್ರೆ ನಮ್ದಿನ ಒಂದೇ ಲೋಕ, ನಮ್ದು ಬ್ರಹ್ಮ, ನಮ್ಮ ಬ್ರಹ್ಮಾಂಡ ಚಿಕ್ಕ ಬ್ರಹ್ಮಾಂಡ ಆಕ್ಚುಲಿ. ಇದರಲ್ಲಿ 14 ಲೋಕಗಳಿದೆ ಅಲ್ವಾ? ಆಮೇಲೆ ಎಷ್ಟು ಜೀವಿರಾಶಿ ಎಷ್ಟಿದೆ? ಹಾ, 484,000 ಅಲ್ವಾ, ಅಷ್ಟು ಜೀವಿ ರಾಶಿಗಳಿದೆ. ಸೊ ಈ ಎಲ್ಲ ಜೀವಿ ರಾಶಿಗಳು ಈ ತರ ನಿರ್ಮಾಣ ಆಗ್ತಾ ಇದೆ. ಇವರುಗಳಿಂದ ಈ 25 ಪ್ರಜಾಪತಿ ಇದರಲ್ಲ, 7 ಸಪ್ತ ಋಷಿಗಳು, 4 ಮಹರ್ಷಿ, 4 ಕುಮಾರರಿಗೆ ಮಹರ್ಷಿ ಅಂತಾರೆ, ಆಮೇಲೆ 14 ಮನುಗಳು, ಇವರಿಂದ ಈ ಎಲ್ಲ ಸೃಷ್ಟಿ ಆಗ್ತಾ ಇರೋದು. ಓಕೆ, ಸೊ 14 ಮನುಗಳಲ್ಲಿ ನಾನು ಹೇಳ್ತೇನೆ ಹೆಸರು ಏನೇನು ಅಂತ. ಯಾರ್ಗಾರು ಗೊತ್ತಾ? ಈಗ ಪ್ರೆಸೆಂಟ್ ಮನು ಹೆಸರು ಏನ್ ಗೊತ್ತಾ? ಇವಾಗ ನಡೀತಾರ ಮನು ಹೆಸರು ಏನು ಹೇಳ್ತಿರೋರು? ವೈಭಸ್ವತ ಮನು. ಎಸ್ ಮಾತಾಜಿ, ವೈಭಸ್ವತ ಮನು ಇವಾಗ ನಡೀತಾ ಇರೋದು. ಸೊ ಒಂದೊಂದು ಮನುದಲ್ಲಿ ಎಷ್ಟೊಂದು, ಸ್ವಯಂಭೂಮನು, ಸ್ವಾರೋಚಿಷಮನು, ಉತ್ತಮನು, ತಪಸಮನು, ರೈವತಮನು, ಚಕ್ಷುಷಮನು, ಸವರ್ಣಿಮನು, ದಕ್ಷ, ಬ್ರಹ್ಮ ಸಾವರ್ಣಿಮನು, ಧರ್ಮ ಸಾವರ್ಣಿಮನು, ರುದ್ರ ಸಾವರ್ಣಿಮನು, ದೇವ ಸಾವರ್ಣಿಮನು. ಸೊ ಇದೆಲ್ಲ ಮನುಗಳು, 14 ಮನುಗಳು. ಸೊ ಈ ತರ ಹೇಳ್ತಾ ಇರೋದು ಹೇಗೆ ಸೃಷ್ಟಿಯಾಗಿದೆ ಅಂತ. ಮನು, ಮನುವಿನ ಹೆಸರು ಎಲ್ಲಿಂದ ಬಂತು? ಮನುಷ್ಯ ಎಲ್ಲಿಂದ ಬರ್ತಾ ಇದೆ? ಮನುಷ್ಯನ ಪದ ಎಲ್ಲಿಂದ ಬರ್ತಾ ಇದೆ? ಮನು, ಮನುವಿಂದ ಬರ್ತಾ ಇದೆ. ಸೊ ಎಲ್ಲ ಮನುಷ್ಯರಿಗೆ ತಂದೆ ಯಾರು? ಮನು. ಆಕ್ಚುಲಿ ಮನುವಿಂದ ಎಲ್ಲ ಜೀವಿ ರಾಶಿಗಳು ಬರ್ತಾ ಇರೋದು ಅಲ್ವಾ? ಈ 25 ಅದಕ್ಕೆ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿರೋದು. ಆಕ್ಚುಲಿ ಈ ಪ್ರಜಾಪತಿಯ ಒಂದು ಕೆಲಸ ಇದು. ಏನ್ ಹೇಳ್ತಿದ್ದಾರೆ, ಈ ಪ್ರಜಾಪತಿಗಳು ಏನಿದಾರಲ್ಲ, ಇವರು ಆಕ್ಚುಲಿ ನೋಡಿ, ಎಲ್ಲ ನಮ್ಮ ಈ ಧರ್ಮ ಸೃಷ್ಟಿ ಆಗ್ಲಿಕ್ಕೆ ಪ್ರಜಾಪತಿಗಳ ಒಂದು ಇದರಿಂದ ಆಗ್ತಾ ಇರೋದು ಅಂತ. ಅಂಡ್ ಅವರ ಒಂದು ಮೂಲ ಬಂದ್ಬಿಟ್ಟು ಭಗವಂತ ಕೃಷ್ಣ. ಅದಕ್ಕೆ ನಾವು ಮೂಲ ಯಾವಾಗ್ಲೂ ನೋಡ್ಬೇಕು. ಮೂಲ ಯಾವ್ದಾದ್ರು, ಇವಾಗ ಯಾರಾದ್ರೂ ಒಂದು ವ್ಯಕ್ತಿ ಏನಾದ್ರು ಕೆಲಸ ಮಾಡ್ತಿದ್ದಾನೆ, ಟೈಪ್ ರೈಟರ್ ಮೇಲೆ ಕೆಲಸ ಮಾಡ್ತಿದ್ದಾನೆ, ಓ ಅಂತ ನಾವು ತುಂಬಾ ಅದ್ಭುತ ಆಗ್ಬಿಡೋದಲ್ಲ. ಅದ್ರ ಹಿನ್ನೆಲೆ ಏನು? ಆ ವ್ಯಕ್ತಿ ಕೆಲಸ ಮಾಡೋದಕ್ಕೆ ಅವನತ್ತಿರೋ ಜೀವ ಅಲ್ವಾ, ಪ್ರಾಣ ಇರೋದ್ರಿಂದನೇ ಆ ವ್ಯಕ್ತಿ ಯೋಚನೆ ಮಾಡಿ ಮಾಡಕ್ ಆಗ್ತಾ ಇದೆ. ಸುಮ್ನೆ ನಾವು ಒಂದು ವಸ್ತುಗಳನ್ನ ನೋಡ್ಬಿಟ್ಟು, ಜಸ್ಟ್ ಮೇಲ್ಮೇಲ್ ಭೌತಿಕ ಹೊರಗಡೆ ನೋಡ್ಬಿಟ್ಟು ನಾವು ಇದಾಗ್ಬಿಡ್ಬಾರ್ದು ಅಲ್ವಾ, ಮೆಸ್ಪರೈಸ್ ಆಗ್ಬಿಡ್ಬಾರ್ದು, ಗ್ರಾಸ್ ನೋಡ್ಬಾರ್ದು. ಒಳಗಡೆ ಇರೋ ಸೂಕ್ಷ್ಮತೆ ನಾವು ಅರ್ಥ ಮಾಡ್ಕೋಬೇಕು, ಹೆಂಗೆ ಈ ಜೀವಿ ರಾಶಿಗಳು ಕೆಲಸ ಮಾಡ್ತಾ ಇದೆ ಅಲ್ವಾ. ಈ ಆಕ್ಟಿವ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಅಂದ್ರೆ ಒಂದ್ ವ್ಯಕ್ತಿ ಮಾಡೋದಕ್ಕೆ ಏನ್ ಕಾರಣ? ಅವನ ಬುದ್ಧಿಶಕ್ತಿ ಕಾರಣ, ಬುದ್ಧಿಶಕ್ತಿ ಆ ವ್ಯಕ್ತಿ ಬದುಕಿರೋದ್ರಿಂದ ಕಾರಣ. ಕೆಲವರು ಸೈಂಟಿಸ್ಟ್ಗಳು ತುಂಬಾ ಹೆಮ್ಮೆ ಪಡ್ಕೊಂತಾರೆ ಅವರ ಒಂದು ಸೃಷ್ಟಿಗೆ, ಅವರ ಒಂದು ಏನು ಅವ್ರು ಮಾಡೋ ರಿಸರ್ಚ್ಗೆ. ಬಟ್ ಅದಕ್ಕೆ ಶ್ರೀ ಪ್ರಭುಪಾದರು ಹೇಳ್ತಾರೆ, ಈಗ ಆತರ ಆದ್ರೆ ಸೈಂಟಿಸ್ಟ್ ಏನಾದ್ರು ತಯಾರು ಮಾಡಿದ್ರೆ ಏನಾದ್ರು ಒಂದು ಕೆಮಿಕಲ್, ಆ ಕೆಮಿಕಲ್ನ ನಮ್ಮ ಒಳಗೆ ಹಾಕಿದ ತಕ್ಷಣ ಆ ವ್ಯಕ್ತಿ ಮತ್ತೆ ಜೀವಂತ ಆಗಿ ಮತ್ತೆ ಅವನೇನೋ ಮುಂದುವರ್ಸ್ಕೊಂಡು ಹೋಗ್ಬೋದಾ? ಕಾರ್ಯನ ಆಗತ್ತ ಆತರ? ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ, ಸಾಧ್ಯ ಇಲ್ಲ ಅಲ್ವಾ. ನಾವು ಜೀವನ ಸೃಷ್ಟಿ ಮಾಡಕ್ ಆಗೋದಿಲ್ಲ. ನಾವೇನಿದ್ರು ಭೌತಿಕ ಜಡ ಪದಾರ್ಥನ ಸೃಷ್ಟಿ ಮಾಡ್ಬೋದು, ಬಟ್ ಆ ಜಡ ಪದಾರ್ಥ ಸೃಷ್ಟಿ ಮಾಡೋದ್ರಿಂದ ನಾವು ತುಂಬಾ ಹೆಮ್ಮೆ ಪಡ್ಕೋಬಾರ್ದು ಅಲ್ವಾ. ಇಲ್ಲಿ ನಾವು ನೋಡ್ಬೋದು ಯಾವ ತರ ಭಗವಂತ ಕೃಷ್ಣನಿಗೆ ಎಷ್ಟೊಂದೆಲ್ಲ ವಿಭೂತಿಗಳಿದೆ, ಯಾವ ತರ ಸೃಷ್ಟಿ ನಿರ್ಮಾಣ ಮಾಡಿದ್ದಾರೆ. ಒಂದಲ್ಲ, ಲಯ ಕೋಟಿ ಕೋಟಿ ಸೃಷ್ಟಿ ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡಿದೆ. ಅದರಲ್ಲಿ ಎಷ್ಟೊಂದು ಬ್ರಹ್ಮದೇವರು,
ಅಲ್ವಾ? ನಮ್ಮ ಒಂದು ಪ್ರಪಂಚದಲ್ಲಿ ಇರುವಂತ ಬ್ರಹ್ಮದೇವರು ಎಷ್ಟು ತಲೆ ಇದೆ? ನಾಲ್ಕು ತಲೆ ಅಲ್ವಾ, ಚತುರ್ಮುಖ ಬ್ರಹ್ಮ ನಮ್ಮ ಭೂಮಂಡಲದಲ್ಲಿ ಇರುವಂತ ಬ್ರಹ್ಮ. ಬಟ್ ಅದೇ ಬೇರೆ ಲೋಕಗಳಲ್ಲಿ, ಎಷ್ಟೊಂದು ಲೋಕಗಳಲ್ಲಿ ಬೇರೆ ಬೇರೆ ಇನ್ನು ಹೆಚ್ಚು ತಲೆ ಇರೋ ಬ್ರಹ್ಮಗಳು ಇದ್ದಾರೆ. 21 ತಲೆ ಇರೋ ಬ್ರಹ್ಮ ಇದ್ದಾರೆ, 16 ತಲೆ ಇರೋ ಬ್ರಹ್ಮ ಇದ್ದಾರೆ, ಆತರ ಇದ್ದಾರೆ. ಆ ಒಂದು ಸೃಷ್ಟಿ ನಡ್ಸಕ್ಕೆ ಅಷ್ಟು ಶಕ್ತಿ ಇರಬೇಕು ಆ ಬ್ರಹ್ಮನು. ಸೊ ಆತರ ಹಲವಾರು ಬ್ರಹ್ಮಗಳನ್ನ ಸೃಷ್ಟಿ ಮಾಡಿದ್ದಾರೆ ಭಗವಂತ. ಬಟ್ ಎಲ್ಲರ ಹಿನ್ನೆಲೆ ಏನು ಅನ್ನೋದನ್ನ ನಾವು ನೋಡ್ಬೇಕು. ಹಿನ್ನೆಲೆ ಭಗವಂತ. ಯಾರು ಈ ಒಂದು ಅರ್ಥ ಮಾಡ್ಕೊಂತಾರೋ, ಪ್ರತಿಯೊಂದನ ಮೂಲ ತಿಳ್ಕೊಂತಾರೋ, ಅವರು ನಿಜವಾಗ್ಲೂ ಸರಿಯಾಗಿ ಒಂದು ಅವ್ರನ್ನ ಜ್ಞಾನ ಒಂದು ಬುದ್ಧಿನ ಉಪಯೋಗಿಸ್ತಾ ಇದ್ದಾರೆ ಅಂತ ಅರ್ಥ. ಜಸ್ಟ್ ಹೊರಗಡೆ ನೋಡ್ಬಿಟ್ಟು ನಾವು ಏನ್ ಮಾಡ್ತೀವಿ, ಎಷ್ಟೊಂದ್ಸರಿ ಅಮೆರಿಕಾಗ ಹೋದಾಗ, ಬೇರೆ ಕಂಟ್ರಿಗಳಿಗೆ ಹೋದಾಗ, ಓ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಸಿಸ್ಟಮ್ ಅಲ್ವಾ, ಇಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ, ಇಲ್ಲಿ ಒಂದು ಪೋಸ್ಟಲ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ ಅವ್ರದ್ದು. ಕರೆಕ್ಟ್, ಮಾಡ್ತಾರೆ. ಅದ್ರ ಹಿನ್ನೆಲೆ ನಾವು ನೋಡ್ಬೇಕು ಅಲ್ವಾ. ಬರೀ ಭೌತಿಕವಾಗಿ ಬರೀ ಮಷೀನ್ ಅಷ್ಟೇ ನೋಡೋದಲ್ಲ, ಮಷೀನ್ ಓಡಿಸ್ತಾ ಇರೋದನ್ನ ಇಂಪಾರ್ಟೆಂಟ್ ಅಲ್ವಾ. ಕಾರ್ಕ್ಕಿಂತ ಕಾರ್ ಓಡಿಸೋ ಮುಖ್ಯ ವ್ಯಕ್ತಿ ಅಲ್ವಾ. ಊರಕ್ಕಿಂತ ಊರಲ್ಲಿ ವಾಸಿಸೋದ ಜನರು ಮುಖ್ಯ. ಜನರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ, ಇದು ನಮ್ಗೆ ತಿಳಿತಾ ಇದೆ ಈ ಒಂದು ಶ್ಲೋಕಗಳಲ್ಲಿ. ನಮ್ಗೆ ಏನರ್ಥ ಆಗ್ತದೆ, ಈ ಸೃಷ್ಟಿಯ ಹಿನ್ನೆಲೆ ಏನು, ಸೃಷ್ಟಿ ಹೇಗೆ ನಿರ್ಮಾಣ ಆಗ್ತಾ ಇದೆ, ಹೆಂಗೆ ಜೀವರಾಶಿಗಳು ಬಂದಿರೋದು. ಸೊ ಈ ಜ್ಞಾನನ ಅರ್ಥ ಮಾಡ್ಕೊಂಡ್ರೆ ಅವಾಗ ವ್ಯಕ್ತಿ ಏನ್ ಮಾಡ್ತಾನೆ, ಆಟೋಮ್ಯಾಟಿಕಲಿ ಭಗವಂತನ ಭಕ್ತಿ ಸೇವೆ ಮಾಡಕ್ ಶುರು ಮಾಡ್ತಾನೆ. ಎಂತ ಗ್ರೇಟ್ ನನ್ ಭಗವಂತ, ಇಷ್ಟೆಲ್ಲ ನಿರ್ಮಾಣ ಮಾಡಿದ್ದಾನೆ, ಎಷ್ಟು ಬುದ್ಧಿಶಕ್ತಿ ತನ್ನ ಭಗವಂತನಿಗೆ ಅಲ್ವಾ. ನಮ್ಮ ಮನುಷ್ಯರ ಒಂದು ಬುದ್ಧಿಶಕ್ತಿ ಇದ್ರ ಮುಂದೆ ಎಷ್ಟು ಚಿಕ್ಕದು ಅಲ್ವಾ, ಎಷ್ಟು ಸಣ್ಣದು ನಮ್ದು. ಆಕ್ಚುಲಿ ಅದೇ ನಾ ಹೇಳ್ತಾ ಇದ್ದಲ್ಲ ಮೊನ್ನೆ, ದಟ್ ಭಗವಂತನಿಗೆ, ಭಗವಂತ ಕೃಷ್ಣನಿಗೆ ಈ ಇಡೀ ಒಂದೊಂದು ಭೂಮಂಡಲ ಒಂದು ಚಿಕ್ಕ ಸಾಸಿವೆ ಕಾಳಿಗೆ ಸಮಾನ. ಯಾಕಂದ್ರೆ ಅಷ್ಟು ಜನ ನಿರ್ಮಾಣ ಆಗಿದ್ದಾರೆ ಭಗವಂತನೇ. ನಾವೆಲ್ಲ ಭಗವಂತನ ಒಳಗಡೆನೆ ಇರೋದು ಆಕ್ಚುಲಿ ಅಲ್ವಾ. ಬಟ್ ಆದ್ರೆ ನಮ್ಗೇನ್ ಅನ್ಸುತ್ತೆ, ನಾವೇ ತುಂಬಾ ದೊಡ್ಡ ವ್ಯಕ್ತಿಗಳು ಅಂತ. ನಾವ್ ಯಾವ್ದ್ರಿಂದ ಯಾಕತ್ರ ನಾವ್ ಅನ್ಕೊಂತೀವಿ ನಾವೇ ತುಂಬಾ ದೊಡ್ಡವ್ರ ಅಂತ, ಯಾವ್ದ್ರ ಕಾರಣ ನಾವ್ ಆತರ ಅನ್ಕೋತೀವಿ? ಅಹಂಕಾರದಿಂದ ಅಲ್ವಾ. ಅಹಂಕಾರದಿಂದ ನಮ್ಮ ನಾವು ತಪ್ಪು ಗುರುತಿಸ್ಕೊಂತಾ ಇದೀವಿ. ಅಹಂಕಾರ ವಿಮೂಢಾತ್ಮ ಅಲ್ವಾ. ಬಟ್ ಈ ಪ್ರಕೃತಿ ಎಲ್ಲ ಯಾರ ಕೆಳಗಡೆ ಇದೆ? ಭಗವಂತನ ಒಂದು ಕಂಟ್ರೋಲ್ ಅಲ್ಲಿರೋದು. ಮಯಾಧ್ಯಕ್ಷೇನ ಪ್ರಕೃತಿ, ಮಯಾಧ್ಯಕ್ಷ ಅಧ್ಯಕ್ಷ ಅಂದ್ರೇನು, ನನ್ನ ಅಧೀನದಲ್ಲಿ ಇರೋದು ಈ ಪ್ರಕೃತಿ ಅಲ್ವಾ. ಭಗವಂತ ಹೇಳ್ದಂಗೆ ಈ ಸೃಷ್ಟಿ ನಡೆಯುತ್ತೆ. ಅಂಡ್ ನಾವು ಈ ಸೃಷ್ಟಿಯ ಒಂದು ಕಂಟ್ರೋಲ್ ಇಂದ ಹೊರಗಡೆ ಬರ್ಬೇಕಪ್ಪ, ಈ ವಿಭೂತಿಗಳನ್ನ ಅರ್ಥ ಮಾಡ್ಕೊಂಡು ನಾವು ಭಗವಂತನಿಗೆ ಶರಣ ತಗೋಬೇಕು ಅಂದ್ರೆ ಹೇಗ್ ಸಾಧ್ಯ? ಅದು ಭಗವಂತನ ಭಕ್ತಿ ಸೇವೆಯಿಂದ ಸಾಧ್ಯ, ಇಲ್ಲ ಅಂದ್ರೆ ಅರ್ಥ ಆಗಲ್ಲ ನಮ್ಗೆ. ಸೊ ಅದಕ್ಕೆ ಈ ವಿಭೂತಿಗಳು ಯಾಕೆ ಭಗವಂತ ತಿಳಿಸ್ತಾ ಇದಾರೆ, ಭಗವಂತ ಎಷ್ಟು ಗ್ರೇಟ್ ಅಂತ ಹೇಳೋದಿಕ್ಕೆ. ಭಗವಂತ ಗ್ರೇಟ್ ಅಂತ ಹೇಳ್ತಾರೆ ಜನ, ಬಟ್ ಅವ್ರು ಹೆಂಗೆ ಗ್ರೇಟು, ಎಷ್ಟು ಗ್ರೇಟು ಹೇಗೆ ಅರ್ಥ ಆಗತ್ ನಮ್ಗೆ? ಯಾವಾಗ ನಾವು ಜ್ಞಾನ ಅರ್ಥ ಮಾಡ್ಕೊಂತೀವೋ ಅವಾಗ ಅರ್ಥ ಆಗತ್ತೆ ಅಲ್ವಾ. ಸಪ್ತ ಋಷಿಗಳು, ಪೂರ್ವ 40 ಮಹರ್ಷಿಗಳು, ಮನುಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗತ್ತ ನಮ್ಗೆ? ನನ್ನ ಮನಸ್ಸಿಂದ ಹುಟ್ಟಿದರು, ವಿವಿಧ ಲೋಕಗಳಲ್ಲಿ ಇರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಅಲ್ವಾ. ಸೊ ನಾವು ಪ್ರತಿ ಜನ್ಮದಲ್ಲೂ ನಮ್ಮ ತಂದೆ ತಾಯಿ ಚೇಂಜ್ ಮಾಡ್ತಿದೀವಿ, ನಮ್ಮ ಶರೀರ ಬದಲಾಯಿಸ್ತಾ ಇದೀವಿ, ಮನೆ ಬದಲಾಯಿಸ್ತಾ ಇದೀವಿ, ಊರ್ ಬದಲಾಯಿಸ್ತಾ ಇದೀವಿ, ಎಲ್ಲ ಬದಲಾಯಿಸ್ತಾ ಇದೀವಿ ಅಲ್ವಾ. ಬಟ್ ಈ 25 ಪ್ರಜಾಪತಿಗಳಿಂದ ಪ್ರತಿ ಜನ್ಮದಲ್ಲೂ ಜೀವರಾಶಿಗಳು ನಿರ್ಮಾಣ ಆಗ್ತಾ ಇದ್ದಾರೆ. ಮತ್ತೆ ಪ್ರಳಯ ಆದ್ಮೇಲೆ ಮತ್ತೆ ನಾವು ವಿಷ್ಣು ಒಳಗಡೆ ಹೋಗಿ ಸೇರ್ಕೋತೀವಿ, ಮತ್ತೆ ಹೊರಗಡೆ ಬರ್ತೀವಿ ಅಲ್ವಾ. ಈ ತರ ಸೃಷ್ಟಿ ನಡೀತಾ ಇದೆ. ಈ ತರ ಸೃಷ್ಟಿಯ ಒಂದು ನಿರ್ಮಾಣಕ್ಕೆ ಕಾರಣ ಇವರುಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಇಲ್ಲಿ ಯಾರು ಕೃಷ್ಣ ಇರೋ ತಗೋಬಹುದು. ಹರೇ ಕೃಷ್ಣ. ಮತ್ತೆ ಶ್ಲೋಕ ಕೊಡೋಣ. ಹಾ ಮತ್ತೆ.